ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ. ನಾಗವಾರ್ತೆಗಳ ವಿವರ. ಗ್ರಾಮ ಸಹಾಯಕರನ್ನ ಡಿ ದರ್ಜೆಗೆ ಏರಿಸುವ ಸಂಬಂಧ ಶೀಘ್ರದಲ್ಲೇ ಸಭೆ ಕರೆದು ಚರ್ಚಿಸುವುದಾಗಿ ಸಚಿವ ಜಯಚಂದ್ರ ಭರವಸೆ ಇತ್ತರು. ಕಂದಾಯ ಇಲಾಖಾ ಗ್ರಾಮ ಸಹಾಯಕರ ಹುದ್ದೆಯನ್ನು ಡಿ ದರ್ಜೆಗೇರಿಸಿ ಸೇವಾ ಭದ್ರತೆ ಒದಗಿಸುವ ಹಿನ್ನೆಲೆಯಲ್ಲಿ ವಾರದೊಳಗೆ ಸಭೆ ಕರೆದು ಕಾನೂನು ತೊಡಕು ನಿವಾರಣೆಗೆ ಚರ್ಚಿಸಲಾಗುವುದೆಂದು ಕಾನೂನು ಸಂಸದೀಯ ಸಚಿವ ಟಿಬಿ ಜಯಚಂದ್ರ ಭರವಸೆ ನೀಡಿದರು. ತುಮಕೂರಿನಲ್ಲಿ ರಾಜ್ಯ ಕಂದಾಯ ಇಲಾಖಾ ಗ್ರಾಮ ಸಹಾಯಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗ್ರಾಮ ಸಹಾಯಕರ ಡಿ ದರ್ಜೆ ಹಕ್ಕೊತ್ತಾಯ ಸಮಾವೇಶ ಉದ್ಘಾಟಿಸಿ ಸಚಿವರು ಮಾತನಾಡಿದರು. 1977-78ರಿಂದಲೂ ಗ್ರಾಮ ಸಹಾಯಕ ಹುದ್ದೆಯನ್ನು ಸೃಷ್ಟಿ ಮಾಡಿ ಅಂದಿನಿಂದ ಇಂದಿನವರೆಗೆ 100 ರೂನಿಂದ 10,000 ರೂವರೆಗೆ ಗೌರವಧನ ಪಡೆಯುತ್ತಿದ್ದು ಗ್ರಾಮ ಸಹಾಯಕರನ್ನು ಡಿ ದರ್ಜೆಗೇರಿಸಲು ಮುಖ್ಯಮಂತ್ರಿಗಳು ನೀಡಿದ್ದ ಆಶ್ವಾಸನೆಯನ್ನು ತಾವು ಮರೆತಿಲ್ಲವೆಂದು ಜಯಚಂದ್ರ ತಿಳಿಸಿದರು. ಇಲಾಖೆಗಳು ಜಾಸ್ತಿಯಾದಂತೆಲ್ಲ ಸಮಸ್ಯೆಗಳು ಜಾಸ್ತಿಯಾಗುತ್ತಿವೆ ಎಂದು ಹೇಳಿ ಇತ್ತೀಚಿನ ದಿನಗಳಲ್ಲಿ ಮಾತೃ ಇಲಾಖೆಯಾದ ಕಂದಾಯ ಇಲಾಖೆಯನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದರು. ಗ್ರಾಮದ ಆಗುಹೋಗುಗಳ ಬಗ್ಗೆ ಸಮರ್ಪಕ ಮಾಹಿತಿ ಹೊಂದಿರುವ ಗ್ರಾಮ ಸಹಾಯಕರು ಪ್ರಮುಖ ಜವಾಬ್ದಾರಿ ಹೊಂದಿದ್ದಾರೆ ಎಂದರು. 38 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಸಹಾಯಕರನ್ನು ಡಿ ದರ್ಜೆಗೇರಿಸಲು ಪೌರ ಕಾರ್ಮಿಕರನ್ನು ಖಾಯಂಗೊಳಿಸಿದ ರೀತಿಯಂತೆ ಇವರಿಗೂ ಅನುಕೂಲ ಕಲ್ಪಿಸಿಕೊಡುವ ಭರವಸೆ ನೀಡಿದರು. ರಾಜ್ಯ ಕಂದಾಯ ಇಲಾಖಾ ಗ್ರಾಮ ಸಹಾಯಕ ಸಂಘದ ರಾಜ್ಯಾಧ್ಯಕ್ಷ ಮುದ್ದುಕೃಷ್ಣ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೀ ಆಶ್ವಾಸನೆ ನೀಡಿದರೆ ವಿನಃ ಗ್ರಾಮ ಸಹಾಯಕರನ್ನು ಡಿ ದರ್ಜೆಗೇರಿಸಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾನೂನು ಸಚಿವರಾಗಿರುವ ಜಯಚಂದ್ರರವರು ಕಾನೂನು ತೊಡಕು ನಿವಾರಿಸಿ ಗ್ರಾಮ ಸಹಾಯಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಕಾನೂನು ಸಲಹೆಗಾರ ಪಾವಗಡ ಶ್ರೀರಾಮ್, ಪ್ರತಾಪ್ ಮದಕರಿ, ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಸೇರಿದಂತೆ ಸಂಘದ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಡಾಕ್ಟರ್ ಮಿರ್ಜಿ ಬಶೀರರ ಜಿನ್ನೆ ಕಥಾ ಸಂಕಲನಕ್ಕೆ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ತುಮಕೂರಿನ ಸಿದ್ಧಗಂಗಾ ಮಹಿಳಾ ಕಾಲೇಜಿನಲ್ಲಿ ದಿವಂಗತ ಕೆ ಸಾಂಬಶಿವ ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಸಾಹಿತಿ ಡಾ ಮಿರ್ಜಿ ಬಶೀರ್ ಅವರ ಜಿನ್ನಾ ಕಥಾ ಸಂಕಲನಕ್ಕೆ ಡಾ ಮಿರ್ಜಿ ಬಶೀರ್ ಅವರಿಗೆ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಈ ವೇಳೆ ಸಾಹಿತಿ ಸ್ವರ್ಣಕಮಲ ಪ್ರಶಸ್ತಿ ವಿಜೇತ ಡಾ ಕೆ ಪುಟ್ಟಸ್ವಾಮಿ ಮಾತನಾಡಿ, ಕೇವಲ ಬರೆದವರಷ್ಟೇ ಸಾಹಿತಿಯಾಗಲಾರರು, ಬದುಕನ್ನ ಕಾವ್ಯಮಯವಾಗಿಸಿಕೊಂಡವರು ಸಾಹಿತಿಯಾಗುತ್ತಾರೆ ಎಂದರು. ಇಂದಿನ ಯುವ ಸಾಹಿತಿಗಳಲ್ಲಿ ತಾವು ನೋಡಿದ್ದು, ಕೇಳಿದ್ದು, ಅನುಭವಿಸಿದ್ದನ್ನ ಕೃತಿಯಾಗಿಸುವ ದಾವಂತ ಕಾಣುತ್ತಿದ್ದೇವೆ. ಉತ್ತಮ ಬೆಳವಣಿಗೆಯಿಲ್ಲ, ಉತ್ತಮ ಸಾಹಿತ್ಯ ಹೊರಹೊಮ್ಮಲು ಸಾಧ್ಯವಿಲ್ಲ. ಸಾಹಿತ್ಯ ಬರೆಯುವವರು ಯಾಗ ಮಾಡಬೇಕು, ಒಂದಷ್ಟು ಸಿದ್ಧತೆ ಮಾಡಿಕೊಳ್ಳಬೇಕು, ಆಗ ಮಾತ್ರ ಉತ್ತಮ ಬರವಣಿಗೆ ಸಾಧ್ಯವಾಗುತ್ತದೆ ಎಂದರು. ಜಿನ್ನಿ ಕಥಾ ಸಂಕಲನದ ಬಗ್ಗೆ ಹೇಳೋದಾದರೆ ಇದು ಒಂದು ಉತ್ತಮ ಕಥಾ ಸಂಕಲನ. ಸಾಮಾಜಿಕ ಬದುಕಿನ ಅನುಭವ, ಜೀವ ಜಗತ್ತಿನ ಅನುಭವ, ಸಂಬಂಧಗಳ ಪ್ರೀತಿ ಇವೆಲ್ಲವುಗಳನ್ನ ಡಾ ಮಿರ್ಜಿ ಬಶೀರ್ ಮನೋಜ್ಞವಾಗಿ ಕಟ್ಟಿಕೊಂಡಿದ್ದಾರೆ. ಮಾನವೀಯತೆಯ ಅಂತಃಕರಣ ಶೋಧಿಸುವ ಕೆಲಸ ಮಾಡಿದ್ದಾರೆ ಎಂದರು. ಒಕ್ಕೂಟ ವ್ಯವಸ್ಥೆಯಲ್ಲಿ ಒಟ್ಟಾಗಿ ಬದುಕುವುದನ್ನು ತಿಳಿಸುವ ಮೂಲಕ ಕಥಾ ಸಂಕಲನ ಅನೇಕ ಬಿಕ್ಕಟ್ಟುಗಳಿಗೆ ಸಂಜೀವಿನಿಯಾಗಿದೆ ಅಂತ ಉತ್ತಮ ಸಂಕಲನವನ್ನ ಡಾ ಮಿರ್ಜಿ ಬಶೀರ್ ಕೊಟ್ಟಿದ್ದಾರೆ. ಅವರ ಕಥಾ ಸಂಕಲನಕ್ಕೆ ಪ್ರಶಸ್ತಿ ಸಿಕ್ಕಿರುವುದು ಸಂತಸದ ವಿಚಾರ ಎಂದರು. ವಿಚಾರಧಾರೆಗಳ ಬಗ್ಗೆ ನನಗೆ ಸ್ವಲ್ಪ ಮಟ್ಟಿನ ಅರಿವು ಇದೆ. ಹಾಗಾಗಿ ಈ ವರ್ಷ ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯ ಅವರು ಈ ಕಾಯಕವನ್ನು ನನಗೆ ವಹಿಸಿದಾಗ ನಾನು ಬಹಳ ಸಂತೋಷದಿಂದನೇ ಈ ಕೆಲಸವನ್ನು ಕೈಗೆತ್ತಿಕೊಂಡೆ. ಆದರೆ ಇಲ್ಲಿ ಸಣ್ಣ ಕಥೆಗಳು ಮಾತ್ರ ಇರಲಿಲ್ಲ, ಒಟ್ಟು 2014 ಸಾಲಿನ ಆವೃತ್ತಿಗೆ ಆವೃತ್ತಿಯ ಸಾಂಬಶಿವ ಪ್ರಶಸ್ತಿ ಸಾಂಬಶಿವ ಪ್ರಶಸ್ತಿ ಸ್ಮಾರಕ ಪ್ರಶಸ್ತಿಗೆ
ಬಂದಂತ ಕೃತಿಗಳು ನನ್ನ ಕಡೆಗೆ ಅಂದರೆ ನಮ್ಮಿಬ್ಬರ ಕಡೆಗೆ ಬಂದಂತ ಕೃತಿಗಳು 19. ಅದಕ್ಕೆ ಮೊದಲು ಬಹಳಷ್ಟು ಕೃತಿಗಳನ್ನ ಸ್ವೀಕರಿಸಿರ್ಬೋದು. ಅದರಲ್ಲಿ ಎಲ್ಲ ಜೊಳ್ಳುಗಳನ್ನ ತೆಗೆದು ಪ್ರಶಸ್ತಿಗೆ ಇವು ಅರ್ಹ ಅನ್ನೋ ರೀತಿಯಲ್ಲಿ ಆಯ್ಕೆ ಮಾಡಿದಂತ ಒಟ್ಟು ಕೃತಿಗಳು ನಮ್ಮ ಕಡೆಗೆ ಬಂದಿದ್ದೀವಿ. 1919 ಒಂದನ್ನ ಆರಿಸಬೇಕಾಗಿದೆ. ಅದೊಂದು ಸಣ್ಣ ಸಮೀಕ್ಷೆ ಮಾಡಿದ ನಂತರ ಜಿಂದಿ ಕಥಾಸಕ್ತರನ್ನ ಯಾಕೆ ಈ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿದ್ವಿ ಅನ್ನೋದನ್ನ ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಎಸ್ಜಿ ಸಿದ್ದರಾಮಯ್ಯ, ಕವಿ ಎಸ್ ಮಂಜುನಾಥ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಾಹಾ ರಮಾಕುಮಾರಿ, ಎಂಸಿ ಲಲಿತಾ ಇತರರು ಉಪಸ್ಥಿತರಿದ್ದರು. ಸ್ಮಾಲ್ ಬೇಕಾದ್ಮೇಲೆ ವಾರ್ತಾ ಪ್ರಸಾರ ಮುಂದುವರಿಯುವುದು. ತುಮಕೂರಿನ ವೀರಸಾಗರದಲ್ಲಿ ಉಜ್ವಲ ಯೋಜನೆಯಲ್ಲಿ ಬಡವರಿಗೆ ಗ್ಯಾಸ್ ಸಿಲಿಂಡರ್ ಸ್ಟೌವ್ ವಿತರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಬಡವರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿ ಉಜ್ವಲ ಯೋಜನೆ ಮೂಲಕ ಉಚಿತ ಗ್ಯಾಸ್ ಸಿಲಿಂಡರ್ ಸ್ಟೌವ್ ವಿತರಿಸುವ ಕಾರ್ಯ ಮಾಡುತ್ತಿದ್ದಾರೆ. ಈ ಸೌಲಭ್ಯವನ್ನು ಎಲ್ಲರೂ ಬಳಸಿಕೊಳ್ಳಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ತಿಳಿಸಿದರು. ತುಮಕೂರಿನ ವೀರಸಾಗರದಲ್ಲಿ ಫಲಾನುಭವಿಗಳಿಗೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಟೌವ್ ವಿತರಿಸಿ ಮಾತನಾಡಿ, ಒಬ್ಬ ಟೀ ಮಾರುತ್ತಿದ್ದ ವ್ಯಕ್ತಿ ಇಂದು ದೇಶದ ಪ್ರಧಾನಿಯಾಗಿದ್ದಾರೆ. ಅವರಿಗೆ ಬಡವರ ಕಷ್ಟ ಆಗುತ್ತಿದೆ. ಆ ನಿಟ್ಟಿನಲ್ಲಿ ಯಾರೂ ಕೂಡ ಕಟ್ಟಿಗೆ ಬಳಸಿ ಹೊಗೆಯಲ್ಲಿ ಅಡುಗೆ ಮಾಡಬಾರದು ಎಂಬ ಉದ್ದೇಶದಿಂದ ಗ್ಯಾಸ್ ವಿತರಿಸಲಾಗುತ್ತಿದೆ ಎಂದರು. ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದು ಮೋದಿ ಪ್ರಧಾನಿಯಾಗಿದ್ದಾಗಿನಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ದೇಶ ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಎಂದರು. ಒಂದು ಗ್ಯಾಸ್ ಸ್ಟೌವ್, ಗ್ಯಾಸ್ ಸಿಲಿಂಡರ್, ರೆಗ್ಯುಲೇಟರ್ ಎಲ್ಲವನ್ನು ಉಚಿತವಾಗಿ ಕೊಡುವಂತಹ ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಬಿಜೆಪಿಯ ನಗರದ ಅಧ್ಯಕ್ಷರಾದಂತಹ ಸಿಎನ್ ರಮೇಶಣ್ಣನವರೇ ಮತ್ತು ಈ ಭಾಗದ ಮುಖಂಡರು ಇಲ್ಲಿ ಕಾರ್ಪೊರೇಷನ್ಗೆ ನಿಂತು ಅಲ್ಪ ಮತದಲ್ಲೇ ಸೋಲಂ ಕಂಡಂತ ಭಾಗದ ಮುಖಂಡರು ಆತ್ಮೀಯರಾದಂತಹ ಶಂಕರ್ ಅವರೇ, ನಗರದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ರವೀಶಣ್ಣನವರೇ ಮತ್ತು ಉದಯಶಂಕರ್ ಗ್ಯಾಸ್ ಮಾಲೀಕರಾದಂತಹ ಶಾಂತರಾಜ್ ಅವರೇ, ಆತ್ಮೀಯರಾದಂತಹ ಕುರಿಪಾಳ್ಯದ ನಮ್ಮ ಮಂಜಣ್ಣನವರೇ, ಬಿಜೆಪಿ ನಗರಾಧ್ಯಕ್ಷ ರಮೇಶ್, ಕಾರ್ಯದರ್ಶಿ ರವೀಶ್, ಮುಖಂಡರಾದ ಶಂಕರ್, ಗೋಪಿ, ಸತೀಶ್ ಇತರರು ಇದ್ದರು. ಬಿಗಿ ಕಾವಲಿನಲ್ಲಿ ಹೇಮಾವತಿ ನೀರು ತುಮಕೂರು ಜಿಲ್ಲೆಗೆ ಹರಿದು ಬರುತ್ತಿದೆ. ಕುಡಿಯುವ ನೀರು ಉದ್ದೇಶ ಹೊರತಾಗಿ ನೀರು ಅಪವ್ಯಯ ಆಗದಂತೆ ಎಚ್ಚರ ವಹಿಸಲಾಗಿದೆ. ತಡವಾದರೂ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿದು ಬಂದಿತು. ಕುಡಿಯುವ ನೀರಿನ ಉದ್ದೇಶದ ಯೋಜನೆಯ ಕೆರೆಗಳಿಗೆ ಮಾತ್ರ ನೀರು ತುಂಬಿಸಲಾಗುತ್ತದೆ. ನಾಲೆಯಿಂದ ಅಕ್ರಮವಾಗಿ ನೀರು ಪಡೆಯದಂತೆ ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಂಡಿದೆ. ನಾಲೆಯುದ್ದಕ್ಕೂ ಪೊಲೀಸರ ಸರ್ಪಗಾವಲು ಹಾಕಲಾಗಿದೆ. ಸದ್ಯ ಸುಮಾರು 1085 ಕ್ಯೂಸೆಕ್ನಷ್ಟು ನೀರು ಹರಿದು ಬರುತ್ತಿದೆ. ಟೇಲ್ ಎಂಡ್ ಕೆರೆಗಳಿಗೆ ಮೊದಲ ಆದ್ಯತೆಯಲ್ಲಿ ನೀರು ತುಂಬಿಸುತ್ತಿದ್ದು ಮೊದಲು ಕುಣಿಗಲ್ ಕೆರೆಗೆ ಹರಿಸಲು ಉದ್ದೇಶಿಸಲಾಗಿದೆ. ಸೋಮವಾರ ಸಂಜೆ ವೇಳೆಗೆ ಹೇಮಾವತಿ ನೀರು ಕುಣಿಗಲ್ ಕೆರೆಗೆ ತಲುಪಲಿದೆ. ಈ ಮಧ್ಯೆ ಭಾನುವಾರ ರಾತ್ರಿ ಬುಗುಡನಹಳ್ಳಿ ಕೆರೆಗೂ ಹರಿಯಲಿದೆ ಎಂದು ಹೇಮಾವತಿ ನಾಲಾ ವಲಯ ಅಧಿಕಾರಿಗಳು ಹೇಳಿದ್ದಾರೆ. ಹೇಮಾವತಿ ನೀರು ಪೋಲಾಗದಂತೆ ಎಚ್ಚರ ವಹಿಸಿದ್ದು ಕಾಲುವೆ ಮೂಲಕ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಮೊದಲು ಏತ ನೀರಾವರಿ ಯೋಜನೆ ಕೆರೆಗಳಿಗೆ ತುಂಬಿಸಲು ಆದ್ಯತೆ ನೀಡಲಾಗಿದೆ. ಹೀಗಾಗಿ ತಿಪಟೂರು ಚಿಕ್ಕನಾಯಕನ ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುವ ಕೆರೆಗಳಿಗೆ ನೀರೆತ್ತಿ ಹರಿಸುವ ಕಾರ್ಯ ಚಾಲನೆಗೊಂಡಿದೆ. ಕುಣಿಗಲ್ ಕೆರೆಗೆ ಸ್ವಲ್ಪ ಪ್ರಮಾಣದ ನೀರು ತುಂಬಿಸಿದ ನಂತರ ಇತರೆ ಕೆರೆಗಳಿಗೆ ಹರಿಸಲು ತೀರ್ಮಾನ ಮಾಡಲಾಗಿದೆ. ತುಮಕೂರು ನಗರ ಜನಸಂಖ್ಯೆ ಹೆಚ್ಚಿದ್ದು ಕುಡಿಯುವ ನೀರಿಗಾಗಿ ಬುಗುಡನಹಳ್ಳಿ ಕೆರೆಯನ್ನು ಪೂರ್ಣ ತುಂಬಿಸಲಾಗುವುದು, ನಂತರ ಉಳಿದ ಕೆರೆಗಳಿಗೆ ಆದ್ಯತೆ ಮೇಲೆ ಹರಿಸಲಾಗುವುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ನಾಲೆಯುದ್ದಕ್ಕೂ ಪಂಪ್ ಮೋಟಾರ್ ಬಳಸಿ ನೀರೆತ್ತದಂತೆ ಕಠಿಣ ಕ್ರಮ ತೆಗೆದುಕೊಂಡಿದೆ. ಕುಡಿಯುವ ನೀರು ಪೋಲಾಗದಂತೆ ಕಟ್ಟೆಚ್ಚರ ವಹಿಸಲು ಜಿಲ್ಲಾಧಿಕಾರಿ ಮೋಹನ್ ರಾಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸುಮಾರು 25 ದಿನ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸುವ ಸಾಧ್ಯತೆ ಇದೆ. ಆ ವೇಳೆಗೆ ಕುಡಿಯುವ ನೀರಿನ ಯೋಜನೆ ಕೆರೆ ತುಂಬಿಸುವುದು ಅವಶ್ಯವಾಗಿದೆ. ಹೀಗಾಗಿ ನೀರನ್ನು ಕೃಷಿ ಮತ್ತಿತರ ಉದ್ದೇಶಕ್ಕೆ ಸಂಗ್ರಹಿಸುವುದಕ್ಕೆ ಅವಕಾಶ ನೀಡುತ್ತಿಲ್ಲ. ಮುಂಬರುವ ಮೇ ಅಂತ್ಯದವರೆಗೂ ಯೋಜನೆ ವ್ಯಾಪ್ತಿಯ ಕೆರೆಗಳಲ್ಲಿ ಕುಡಿಯುವ ನೀರು ಸಂಗ್ರಹಿಸಬೇಕಾಗಿದೆ. ಕುಡಿಯುವ ನೀರು ಬೇರೆ ಉದ್ದೇಶಕ್ಕೆ ಬಳಕೆ ಆಗದಂತೆ ತಡೆಯಲು ನಾಲೆ ತಂಡ ಹಾಗೂ ಕೆರೆ ತಂಡ ರಚಿಸಲಾಗಿದೆ. ನೀರಾವರಿ ಇಲಾಖೆ ಇಂಜಿನಿಯರ್ಗಳು, ಕಂದಾಯ, ಪೆಸ್ಕಾಂ, ಪೊಲೀಸ್ ಇಲಾಖೆ ಅಧಿಕಾರಿ,
ಸಿಬ್ಬಂದಿ ಒಳಗೊಂಡ ತಂಡ ರಚಿಸಿ ನೀರಿನ ಅಪವ್ಯಯ ತಡೆಗೆ ಎಚ್ಚರ ವಹಿಸಲಾಗಿದೆ. ದಿನದ 24 ಗಂಟೆಯೂ ತಂಡದ ಅಧಿಕಾರಿಗಳು ನಾಲೆಯುದ್ದಕ್ಕೂ ಗಸ್ತು ತಿರುಗಬೇಕು. ನಾಲೆಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದ ಬಗ್ಗೆ ಪ್ರತಿದಿನ ಬೆಳಗ್ಗೆ ಸಂಜೆ ಅಧಿಕಾರಿಗಳ ತಂಡ ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಲಿದೆ. ಕುಡಿಯುವ ನೀರಿಗಾಗಿ ತುಮಕೂರು ತಾಲೂಕಿನ 10 ಕೆರೆ, ಗುಬ್ಬಿಯ 4 ಕೆರೆ, ಕುಣಿಗಲ್ನ 2, ತಿಪಟೂರಿನ 3, ಶಿರಾದ 4 ಕೆರೆಗಳು, ಚಿಕ್ಕನಾಯಕನಹಳ್ಳಿಯ 1 ಕೆರೆ, ತುರುವೇಕೆರೆಯ 2 ಕೆರೆಗಳು, ಕೊರಟಗೆರೆ ಹಾಗೂ ಮಧುಗಿರಿ ತಾಲೂಕುಗಳಲ್ಲಿ ತಲಾ 1 ಕೆರೆಗೆ ಹೇಮಾವತಿ ನೀರು ತುಂಬಿಸಬೇಕಾಗಿದೆ. ನೀರು ಹರಿದು ಬರುವಷ್ಟು ದಿನಗಳಲ್ಲಿ ಆದ್ಯತೆ ಮೇಲೆ ಈ ಕೆರೆಗಳಿಗೆ ನೀರು ತುಂಬಿಸಲಾಗುತ್ತದೆ. ತುಮಕೂರಿನ ಅಮಾನಿ ಕೆರೆ ಮುಂಜಾನೆ ಗೇಳಿರ ಬೆಳಗದಿಂದ ನೇತ್ರ ತಪಾಸಣಾ ಶಿಬಿರ ನಡೆಯಿತು. ತುಮಕೂರಿನ ಅಮಾನಿ ಕೆರೆಯಲ್ಲಿ ಮುಂಜಾನೆ ಗೆಳೆಯರ ಬಳಗ ವತಿಯಿಂದ ಸಂಘದ ಉದ್ಘಾಟನೆ ಹಾಗೂ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಡಾ ರಫೀಕ್ ಅಹಮದ್ ರವರು ಶಿಬಿರ ಉದ್ಘಾಟಿಸಿದರು. ಸಂಘದ ನಾಮಫಲಕವನ್ನು ಅನಾವರಣಗೊಳಿಸಿದರು. ಸಾಯಿ ನೇತ್ರಾಲಯದ ಡಾ ಸುರೇಶ್ ಮಾತನಾಡಿ, ಸಕ್ಕರೆ ಕಾಯಿಲೆಗೆ ತುತ್ತಾದವರು ಸೇರಿದಂತೆ ನೇತ್ರ ಸಮಸ್ಯೆ ಹೊಂದಿರುವವರು ಪ್ರಥಮ ಹಂತದಲ್ಲೇ ಚಿಕಿತ್ಸೆ ಪಡೆಯುವುದು ಸೂಕ್ತ ಎಂದರು. ಸಕಾಲದಲ್ಲಿ ಚಿಕಿತ್ಸೆ ಮಾಡಿಸಿಕೊಂಡರೆ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲವೆಂದು ಡಾ ಸುರೇಶ್ ಹೇಳಿದರು. ಅದನ್ನ ಸರಿಯಾಗಿ ತೋರಿಸ್ಕೊಳ್ಳ, ಯಾಕಂದ್ರೆ ಸಾಮಾನ್ಯವಾಗಿ ಬರ್ತಕ್ಕಂಥ ವಯಸ್ಸಾದ್ಮೇಲೆ ಅದು ಬರ್ತಕ್ಕಂಥ ಕಾಯಿಲೆಗಳು ಜಾಸ್ತಿ ಇದಾವೆ. ವಯಸ್ಸಾದ್ಮೇಲೆ ಅವರು ತಂದೆ ತಾಯಿಗಳನ್ನ ಮಕ್ಕಳು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದಾಗ್ಲಿ ಅಥವಾ ಅವ್ರಿಗೆ ಹೊರಗಡೆ ಹೋಗ್ಬಿಟ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರ್ಸಕ್ಕೆ ಶಕ್ತಿ ಇದೆ ಇರ್ತಕ್ಕಂಥದ್ದು, ಇದೆಲ್ಲ ತೊಂದರೆ ಆಗ್ಬಿಟ್ಟು ಅವ್ರಿಗೆ ನೆಗ್ಲೆಕ್ಟ್ ಆಗಿರ್ತಾರೆ. ಅದಕ್ಕೆ ಕಣ್ಣಿನ ಸಮಸ್ಯೆಗಳಿಗೆ ಬಹಳಷ್ಟು ತೊಂದರೆ ಇರ್ತಕ್ಕಂಥವ್ರನ್ನ ಪ್ರಥಮ ಮಾತ್ರದಲ್ಲಿ ನಾವು ಪತ್ತೆ ಹಚ್ಚಿದ್ರೆ ನಿಜವಾಗ ನಾವು ವಾಸ ಮಾಡೋಕೆ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ಅಂದ್ರೆ ಒಂದು 40-45 ವರ್ಷ ಆದ ತಕ್ಷಣ ಅವ್ರಿಗೆ 40 ಅಂತ ಶುರುವಾಗುತ್ತೆ. ಅಂದ್ರೆ ಅವ್ರಿಗೆ 10 ಲಕ್ಷಗಳು ಕಾಣ್ತಾ ಇಲ್ಲ ಅಥವಾ ಅವ್ರಿಗೆ ಕೆಲಸ ಮಾಡಕ್ ಆಗೋದಿಲ್ಲ. ಅವಾಗ ಅಂತವ್ರಿಗೆ ನಾವು ಏನ್ ಪ್ರೆಸ್ಕ್ರೈಬ್ ಅಂತ ಕರಿತೀವಿ, ಅವ್ರಿಗೆ ಒಂದು ಸರಿಯಾಗಿ ಸೂಕ್ತವಾಗಿರ್ತಕ್ಕಂಥ ಕನ್ನಡವನ್ನು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ, ಕೆಲಸ ಮಾಡಕ್ ಅನುಕೂಲ ಆಗುತ್ತೆ. ಮತ್ತೆ ಅದೇ ತರ ಈಗ ಸಕ್ಕರೆ ಕಾಯಿಲೆ ಮತ್ತೆ ಬಿಪಿ ಕಾಯಿಲೆ ಸಾಮಾನ್ಯ ಪ್ರತಿಯೊಬ್ಬರಿಗೂ ಇವಾಗ ಬರ್ತಾ ಇದೆ. ಆದ್ರೆ ಅದನ್ನ ಪ್ರಥಮ ಹಂತದಲ್ಲಿ ಪತ್ತೆ ಹಚ್ಚಿ ಈ ಸಕ್ಕರೆ ಕಾಯಿಲೆ ಎಲ್ಲ ಅಂಗಗಳಿಗೂ ತೊಂದರೆ ಆಗುತ್ತೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ರಂಗಸ್ವಾಮಿ ಮಾತನಾಡಿ, ಜೀವನ ಶೈಲಿ ಬದಲಾದಂತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಎಂದರು. ಯುವ ಪೀಳಿಗೆಯು ಆರೋಗ್ಯ ಕಾಪಾಡಿಕೊಂಡು ಬರಬೇಕೆಂದು ಕೋರಿದರು. ಅವರು ಇಲ್ಲಿ ನಡಿಗೆಗೆ ಮತ್ತೆ ಹಸಿರನ್ನ ಉತ್ತಮಪಡಿಸೋದಕ್ಕೆ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯ ತುಂಬಾ ಶ್ಲಾಘನೀಯ. ಅದರಿಂದ ನಮ್ಮ ಯುವ ಪೀಳಿಗೆಯಲ್ಲಿ ಉತ್ತಮ ಆರೋಗ್ಯವನ್ನು ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥ ಜೀವನ ಶೈಲಿಯನ್ನು ರೂಢಿಸ್ಕೊಳ್ತಕ್ಕಂಥ ಅಭ್ಯಾಸಗಳನ್ನು ಬೆಳೆಸ್ತಕ್ಕಂಥದಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ. ಮತ್ತೆ ಆ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಇದಾಗಿರುತ್ತೆ. ಇಂಥ ಒಂದಿದು ನಮ್ಮ ಪಕ್ಕದ ರಾಜ್ಯ ಇದರಲ್ಲಿ ಹೈದರಾಬಾದ್ನಲ್ಲಿ ಈ ಥರದ್ದೆಲ್ಲವನ್ನು ತುಂಬ ಚೆನ್ನಾಗಿ ಅವರೆಲ್ಲವನ್ನು ಬೆಳವಣಿಗೆಯನ್ನು ಮಾಡಿದ್ದಾರೆ. ವಾಕಿಂಗ್ ಪಾರ್ಕ್ ಮತ್ತೊಂದು ಪಾರ್ಕ್ಗಳನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಮತ್ತೊಂದು ಇದೆಲ್ಲ ನಾನು ಅಂಥ ಬೆಳವಣಿಗೆ ನಮ್ಮನ್ನು ಸಹ ಈಗ ಆಗ್ತಾ ಇರತಕ್ಕಂಥದ್ದು ತುಂಬ ಒಳ್ಳೆ ಇದು. ಸೊ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆ ಕಾರ್ಯಕ್ರಮ. ಅದರ ಜೊತೆಯಲ್ಲಿ ನಮ್ಮ ಡಾಕ್ಟರ್ ಸುರೇಶ್ ಅವ್ರನ್ನ ಒಳಗೊಂಡಂತೆ ಇವತ್ತು ನೇತ್ರ ದಾನ, ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸಿರ್ತಕ್ಕಂಥದ್ದು ಸಹ ತುಂಬ ಒಳ್ಳೆ ಕಾರ್ಯಕ್ರಮ. ನಮ್ಮಲ್ಲಿ ಯಾವುದೇ ದಾನಕ್ಕಿಂತಲೂ ಅದು ನೇತ್ರ ದಾನ ಇರಬಹುದು, ಈಗ ಅನೇಕ ಅಂಗಗಳನ್ನು ನಾವು ದಾನ ಮಾಡಬಹುದಾದಂಥ ಅಗತ್ಯ ಬಹಳ ಇದೆ. ಈಗ ಶರೀರವನ್ನೇ ದಾನ ಮಾಡತಕ್ಕಂಥದ್ದು ನಮ್ಮ ದೇಶದಲ್ಲಿ ವೈದ್ಯರಾಗಿರ್ತಕ್ಕಂಥವರು ವಿದೇಶಗಳಲ್ಲೂ ಸಹ ಅತ್ಯುತ್ತಮ ವೈದ್ಯರು ಅಂತ ಹೇಳ್ಬಿಟ್ಟು ಹೆಸರು ಕಳಿಸೋದಕ್ಕೆ. ಮಹಾನಗರ ಪಾಲಿಕೆ ಆಯುಕ್ತ ಎಲ್ ಮಂಜುನಾಥ್ ಸ್ವಾಮಿ, ರೋಟರಿ ಸೆಂಟ್ರಲ್ ಅಧ್ಯಕ್ಷೆ ಜ್ಯೋತಿ, ಬಳಗದ ಗೌರವಾಧ್ಯಕ್ಷ ಕೆ ಕೃಷ್ಣಮೂರ್ತಿ, ಟಿಎಂ ದಿನೇಶ್, ಹೊಸಳ್ಳಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಗದ ಅಧ್ಯಕ್ಷ ವೆಂಕಟೇಶ್ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ನೇತ್ರದಾನ ನೇತ್ರ ತಪಾಸಣಾ ಶಿಬಿರ ನಡೆಯಿತು. ಗುಬ್ಬಿ ತಾಲೂಕು ನಿಟ್ಟೂರಿನಲ್ಲಿ ಮೈಲಾರ ಲಿಂಗೇಶ್ವರ ಜಾತ್ರೋತ್ಸವ ಅದ್ದೂರಿಯಾಗಿ ನೆರವೇರಿತು. ಗುಬ್ಬಿ ತಾಲೂಕು ನಿಟ್ಟೂರಿನಲ್ಲಿ ಉಪ್ಪಾರ ಜನಾಂಗದವರು ವೈಭವದಿಂದ ಮೈಲಾರ ಲಿಂಗೇಶ್ವರ ಸ್ವಾಮಿ ಜಾತ್ರೋತ್ಸವ ಏರ್ಪಡಿಸಿದ್ದರು. ಇದರ ಅಂಗವಾಗಿ ಮೈಲಾರ ಲಿಂಗೇಶ್ವರರ ಜೊತೆ ಗ್ರಾಮದ ಎಲ್ಲಾ ದೇವಸ್ಥಾನಗಳ ಉತ್ಸವ ಮೂರ್ತಿಗಳ ಅದ್ದೂರಿ ಮೆರವಣಿಗೆ ಆಯೋಜಿಸಲಾಗಿತ್ತು. ವಿವಿಧ ಜಾನಪದ ಕಲಾತಂಡಗಳು ಆಕರ್ಷಕ ಪ್ರದರ್ಶನ ನೀಡಿ ಮೆರವಣಿಗೆಯ ವೈಭವ ಹೆಚ್ಚಿಸಿದ್ದವು. ಬರಗಾಲ ಇರುವುದರಿಂದ ಸಮೃದ್ಧಿ, ಮಳೆ ಬೆಳೆ ಆಗಲಿ, ದೇವರು ಸುಭಿಕ್ಷೆ ಕರುಣಿಸಲಿ ಎಂದು ಪ್ರಾರ್ಥಿಸಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.